ಇನ್ನು ಪ್ರಾಸಿಕ್ಯೂಷನ್ ಸುಳಿಯಲ್ಲಿ ಸಿಲುಕಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ಒಂದು ಇಡೀ ಸಂಪುಟವೇ ನಿಂತಿದೆ ಹೀಗಾಗಿ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಇವತ್ತು ಧರಣಿಯನ್ನು ಮಾಡಿತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ವಿರೋಧಿಸಿ ಪ್ರತಿಭಟಿಸಿತು ಈ ಷಡ್ಯಂತ್ರಕ್ಕೆ ಸವಾಲ್ ಎಂಬ ಘೋಷವಾಕ್ಯದ ಅಡಿಯಲ್ಲಿ ರಾಜ್ಯಪಾಲರು ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ಬೃಹತ್ ಪ್ರತಿಭಟನೆ ಆಯಿತು ಈ ಪ್ರತಿಭಟನೆಯಲ್ಲಿ ಸಚಿವರಾದ ಜಮೀರ್ ಅಹಮದ್ ಖಾನ್ ದಿನೇಶ್ ಗುಂಡೂರಾವ್ ಹಾಗೂ ಬಿಕೆ ಹರಿಪ್ರಸಾದ್ ಯು ಬಿ ವೆಂಕಟೇಶ್ ಸಲೀಂ ಅಹಮದ್ ಕೆಪಿಸಿಸಿ ಪದಾಧಿಕಾರಿಗಳು ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಈ ಟೈಮ್ನಲ್ಲೇ ಮಾತನಾಡಿದ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಪ್ರಮಾಣವಚನ ಬೋಧನೆ ಮಾಡಿದಂತಹ ರಾಜ್ಯಪಾಲರೇ ಈಗ ಯಾಕೆ ಸರ್ಕಾರದ ವಿರುದ್ಧ ಒಳಸಂಚು ನಡೆಸ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದರು ಅಲ್ಲದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ ಅವರು ಜನತಾದಳದ ಅಗ್ರಗಣ್ಯ ನಾಯಕ ನವರಂಗಿ ನಕಲಿ ಸ್ವಾಮಿ ಬರೀ ಬುರುಡೆ ಬಿಟ್ಕೊಂಡಿರುವ ನವರಂಗಿ ನಕಲಿ ಸ್ವಾಮಿ ಸರ್ಕಾರವನ್ನು ಹತ್ತು ಜನ್ಮ ಎತ್ತಿ ಬಂದು ಬೀಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ವಾಗ್ದಾಳಿ ನಡೆಸಿದರು ಏನು ಗವರ್ನರ್ ಬಿಜೆಪಿ ಏಜೆಂಟ್ ಎಂದ ಕೃಷ್ಣ ಬೈರೇಗೌಡರು ನಾಲಾಯಕ ಗವರ್ನರ್ಗೆ ಧಿಕ್ಕಾರ ಅಂತ ಕಿಡಿಕಾರಿದ್ರು ದೇಶದಲ್ಲಿ ಗಟ್ಟಿ ಧ್ವನಿಗಿದ್ರೆ ಅದು ಸಿದ್ದರಾಮಯ್ಯವರದ್ದು ಮಾತ್ರ ಆದರೆ ಭ್ರಷ್ಟಾಚಾರದಲ್ಲಿ ವಿಜಯೇಂದ್ರ ಪಿ ಎಚ್ ಡಿ ಮಾಡಿದ್ರೆ ಬ್ಲ್ಯಾಕ್ ಮೇಲ್ ಮಾಡೋ ನೈಪುಣ್ಯತೆಗನ್ನು ಎಚ್ಚರಿಕೆ ಪಡ್ಕೊಂಡಿದ್ದಾರೆ ಇದು ದುಷ್ಟಕೂಟ ಕಳ್ಳರ ಕೂಟ ಅಂತ ದಿನೇಶ್ ಗುಂಡೂರಾವ್ ಆಕ್ರೋಶ ವ್ಯಕ್ತಪಡಿಸಿದರು

ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನು ದುರುಪಯೋಗ ಮಾಡ್ಕೊಂಡಿದ್ಯಾ ಅಂತ ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ರಾಜ್ಯಪಾಲರು ಮಾಡಿ ಜನತಾದಳದ ಅಗ್ರಗಣ್ಯ ನಾಯಕ ನವರಂಗಿ 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 ಸ್ವಾಮಿ ಯಾವ ನವರಂಗಿ ನಕಲಿ ಸ್ವಾಮಿ ಬರೀ ಬುರುಡೆ ಬಿಟ್ಕೊಂಡು ಅವ್ರ ಮೇಲೆ ಆ ನವರಂಗಿ ನಕಲಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನು ಹಿಂಗ್ ದುರುಪಯೋಗ ಮಾಡಿಕೊಂಡಿದ್ಯಾ ಅಂತ ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ರಾಜ್ಯಪಾಲರು ಮಾಡಿರುವಂತ ದಾಳಿ ಸಿದ್ದರಾಮಯ್ಯನವರ ಮೇಲೆ ದಾಳಿ ಅಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಮೇಲೆ ದಾಳಿ ಅಲ್ಲ ಇದು ಇವತ್ತು ರಾಜ್ಯಪಾಲರು ಡೆಲ್ಲಿ ಬಿಜೆಪಿಯ ಏಜೆಂಟ್ ಆಗಿ ಪ್ರತಿಯೊಬ್ಬ ಕನ್ನಡಿಗನ ಮೇಲೆನೂ ಕೂಡ ದಾಳಿ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಯಾರಾದ್ರೂ ಒಬ್ಬ ರಾಜಕಾರಣಿ ಇದ್ರೆ ಅದು ಯಡಿಯೂರಪ್ಪನವರು ಸುಪುತ್ರರಾಗಿರ್ತಕ್ಕಂಥ ಇದೇ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ವ್ಯಕ್ತಿಗಳು ಯಾವ ಮಾನ ಮರ್ಯಾದೆ ಇಲ್ಲದೇ ಇರುವಂತ ವ್ಯಕ್ತಿಗಳು ಇವರು ನೋಡಿದ್ದೇವೆ ಇವತ್ತು ಭ್ರಷ್ಟಾಚಾರದಲ್ಲಿ ಪ್ರಾಸಿಕ್ಯೂಷನ್ ಸುಳಿಯಲ್ಲಿ ಸಿಲುಕಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ಒಂದಡೀ ಸಂಪುಟವೇ ನಿಂತಿದೆ ಹೀಗಾಗಿ ರಾಜ್ಯಪಾಲರ ನಡಿಯನ್ನ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಇವತ್ತು ಧರಣಿಯನ್ನ ಮಾಡಿತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿಯನ್ನ ವಿರೋಧಿಸಿ ಪ್ರತಿಭಟಿಸಿದರು ಈ ಷಡ್ಯಂತ್ರಕ್ಕೆ ಸವಾಲ್ ಎಂಬ ಘೋಷವಾಕ್ಯದ ಅಡಿಯಲ್ಲಿ ರಾಜ್ಯಪಾಲರು ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ಬೃಹತ್ ಪ್ರತಿಭಟನೆ ಆಯಿತು ಈ ಪ್ರತಿಭಟನೆಯಲ್ಲಿ ಸಚಿವರಾದ ಜಮೀರ್ ಅಹಮದ್ ಖಾನ್ ದಿನೇಶ್ ಗುಂಡೂರಾವ್ ಹಾಗೂ ಬಿ ಕೆ ಹರಿಪ್ರಸಾದ್ ಯು ಬಿ ವೆಂಕಟೇಶ್ ಸಲೀಂ ಅಹಮದ್ ಕೆಪಿಸಿಸಿ ಪದಾಧಿಕಾರಿಗಳು ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಈ ಟೈಂಗ್ನಲ್ಲೇ ಮಾತನಾಡಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಪ್ರಮಾಣವಚನ ಬೋಧನೆ ಮಾಡಿದಂತಹ ರಾಜ್ಯಪಾಲರೇ ಈಗ ಯಾಕೆ ಸರ್ಕಾರದ ವಿರುದ್ಧ ಒಳಸಂಚು ನಡೆಸ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದರು ಅಲ್ಲದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ ಅವರು ಜನತಾದಳದ ಅಗ್ರಗಣ್ಯ ನಾಯಕ ನವರಂಗಿ ನಕಲಿ ಸ್ವಾಮಿ ಬರೀ ಬುರುಡೆ ಬಿಟ್ಕೊಂಡಿರುವ ನವರಂಗಿ ನಕಲಿ ಸ್ವಾಮಿ ಸರ್ಕಾರವನ್ನು ಹತ್ತು ಜನ್ಮ ಎತ್ತಿ ಬಂದು ಬೀಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ವಾಗ್ದಾಳಿ ನಡೆಸಿದರು ಏನು ಗವರ್ನರ್ ಬಿಜೆಪಿ ಏಜೆಂಟ್ ಎಂದ ಕೃಷ್ಣ ಬೈರೇಗೌಡರು ನಾಲಾಯಕ ಗವರ್ನರ್ಗೆ ಧಿಕ್ಕಾರ ಅಂತ ಕಿಡಿಕಾರದರು ದೇಶದಲ್ಲಿ ಗಟ್ಟಿ ಧ್ವನಿ ಇದ್ರೆ ಅದು ಸಿದ್ದರಾಮಯ್ಯವರದ್ದು ಮಾತ ಆದರೆ ಭ್ರಷ್ಟಾಚಾರದಲ್ಲಿ ವಿಜಯೇಂದ್ರ ಪಿ ಎಚ್ ಡಿ ಮಾಡಿದ್ರೆ ಬ್ಲ್ಯಾಕ್ಮೇಲ್ ಮೇಲ್ ಮಾಡೋ ನೈಪುಣ್ಯತೆಗನ್ನು ಎಚ್ಡಿಕೆ ಪಡ್ಕೊಂಡಿದ್ದಾರೆ ಇದು ದುಷ್ಟಕೂಟ ಕಳ್ಳರ ಕೂಟ ಅಂತ ದಿನೇಶ್ ಗುಂಡೂರಾವ್ ಆಕ್ರೋಶ ವ್ಯಕ್ತಪಡಿಸಿದರು ಜನತಾದಳದ ಅಗ್ರ ಗಣ್ಯ ನಾಯಕ ನವರಂಗಿ 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 ನಕಲಿ ಸ್ವಾಮಿ ಯಾವ ನವರಂಗಿ ನಕಲಿ ಸ್ವಾಮಿ ಬರೀ ಬಿರುಡೆ ಬಿಟ್ಕೊಂಡು ಅವ್ರ ಮೇಲೆ ಆ ನವರಂಗಿ ನಕಲಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನು ದುರುಪಯೋಗ ಮಾಡಿಕೊಂಡಿದ್ದೀಯ ಅಂತ ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ರಾಜ್ಯಪಾಲರು ಮಾಡಿ ಜನತಾದಳದ ಅಗ್ರಗಣ್ಯ ನಾಯಕ ನವರಂಗಿ 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 ನಕಲಿ ಸ್ವಾಮಿ ಯಾವ ನವರಂಗಿ ನಕಲಿ ಸ್ವಾಮಿ ಬರೀ ಬುರುಡೆ ಬಿಟ್ಕೊಂಡು ಅವ್ರ ಮೇಲೆ ಆ ನವರಂಗಿ ನಕಲಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನಿಂಗ್ ದುರುಪಯೋಗ ಮಾಡಿಕೊಂಡಿದ್ಯಾ ಅಂತ ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ರಾಜ್ಯಪಾಲರು ಮಾಡಿರುವಂತ ದಾಳಿ ಸಿದ್ದರಾಮಯ್ಯನವರ ಮೇಲೆ ದಾಳಿ ಅಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಮೇಲೆ ದಾಳಿ ಅಲ್ಲ ಇದು ಇವತ್ತು ರಾಜ್ಯಪಾಲರು ಡೆಲ್ಲಿ ಬಿಜೆಪಿಯ ಏಜೆಂಟ್ ಆಗಿ ಪ್ರತಿಯೊಬ್ಬ ಕನ್ನಡಿಗನ ಮೇಲೆನೂ ಕೂಡ ದಾಳಿ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಪಿ ಎಚ್ ಡಿ ಮಾಡಿರ್ತಕ್ಕಂತ ಯಾರಾದ್ರೂ ಒಬ್ಬ ರಾಜಕಾರಣಿ ಇದ್ರೆ ಅದು ಸುಪುತ್ರ ಸುಪುತ್ರರಾಗಿರ್ತಕ್ಕಂಥ ಇದೇ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ವ್ಯಕ್ತಿಗಳಿವರು ಯಾವ ಮಾನ ಮರ್ಯಾದೆ ಇಲ್ದೇ ಇರುವಂತಹ ವ್ಯಕ್ತಿಗಳ ಮತ್ತು ಕುಮಾರಸ್ವಾಮಿ ಅವರನ್ನು ನೋಡಿದ್ದೇವೆ ಇವತ್ತು ಪೇಪರ್ ಅಲ್ಲಿ ನೋಡದೆ ಭ್ರಷ್ಟಾಚಾರದಲ್ಲಿ ಪಿ ಎಚ್ ಡಿ ಮಾಡಿರ್ತಕ್ಕಂಥದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ